ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು 11th April ಏನು ಮಾಡ್ಕೊಳೋಣ ಅಂತಂದರೆ NCERT ಸೋಷಲು. ಸೊ ಅದರಲ್ಲಿ ಕೆಲವೊಂದು MCQs ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಸ್ಗಳಿಗೆ. ಸೊ ಅದರಲ್ಲಿ ತುಂಬಾ ಕ್ವೆಶನ್ಸ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಆ ಥರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೋಷಲ್ ರಿಲೇಟೆಡು ನೋಡ್ಕೊಂಡಿರೋಣ. PDFsಗಳಿಗೋಸ್ಕರ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಸೊ ಗಾರೋ ಹಿಲ್ಸು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ರೆ, ಗಾರೋ ಹಿಲ್ಸು ನಾರ್ತ್ ಈಸ್ಟ್ ಇಂಡಿಯಲ್ಲಿ ಲೊಕೇಟ್ ಆಗಿರುವಂಥದ್ದು. ಮ್ಯಾನುಸ್ಕ್ರಿಪ್ಟ್ಸು ಮತ್ತು ಇನ್ಸ್ಕ್ರಿಪ್ಷನ್ಸು ಅವುಗಳ ಸ್ಟಡಿಗೆ ನಾವೇನಂತ ಕರಿತೀವಿ, ಎಪಿಗ್ರಫಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ಆರ್ಟ್ ಆಫ್ ಮೇಕಿಂಗ್ ಪಿಕ್ಚರ್ಸ್ ಆ್ಯಂಡ್ ಸಿಂಬಲ್ಸು. ಸೊ ಸ್ಟೋನ್ನ ಕಾರು ಮಾಡೋದ್ರಿಂದ ಅದನ್ನೇನಂತ ಕರಿತೀವಿ, ಅವ್ರನ್ನ ಸ್ಕಲ್ಪ್ಚರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದಾದಮೇಲೆ ಇರಾನಿಯನ್ನು ಮತ್ತು ಗ್ರೀಕ್ಸು, ಇಂಡಸ್ನ ಏನಂತ ಕರಿತಾಯಿದ್ರು, ಹಿಂದೋಸ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಇದು ತುಂಬಾ ಸರಿ ಈ ಥರ ಕ್ವೆಶನ್ಸ್ ಕೇಳ್ಬಿಟ್ಟು ಇದರಲ್ಲೇ ವರ್ಡ್ಸು ಕೆಲವೊಂದು ಚೇಂಜಸ್ ಮಾಡ್ತಾಯಿರ್ತಾರೆ. ಇದನ್ನು ಹಿಂದೂಸ್ ಅಂತ ಹೇಳ್ಬಿಟ್ಟು ಕರಿತಾರೆ, ಇಲ್ಲಾಂತಂದರೆ ಸಿಂಧೂಸ್ ಅಂತ ಹೇಳ್ಬಿಟ್ಟು ಕರಿತಾರೆ. ಸಿಂಧು ಅಂತ ಹೇಳ್ಬಿಟ್ಟು ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಹಿಂದೋಸ್ ಅಂತ ಇದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡ್ರಿ. ಇದು ಈ ಥರ ಕ್ವೆಶನ್ಸ್ ಕೇಳಿದ್ದಾರೆ ಮುಂಚೆ. ನೆಕ್ಸ್ಟು ನೋಡಬೇಕು ಅಂತಂದರೆ ಪೀರಿಯಡ್ ಫಾರ್ ವಿಚ್ ದೆರ್ ಇಸ್ ನೋ ರಿಟರ್ನ್ ರೆಕಾರ್ಡ್ಸ್, ಅದನ್ನು ನಾವು ಪ್ರೀ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಿಸ್ಟ್ರಿ, ಪ್ರೀ ಹಿಸ್ಟ್ರಿ, ಅದ್ರ ಡಿಫ್ರೆನ್ಸ್ ಏನು ಅಂತಂದರೆ, ಹಿಸ್ಟ್ರಿಗೆ ರಿಟರ್ನ್ ರೆಕಾರ್ಡ್ಸ್ ಇರುತ್ತೆ. ರಿಟರ್ನ್ ರೆಕಾರ್ಡ್ಸ್ ನಮಗೆ ಇನ್ಸ್ಕ್ರಿಪ್ಷನ್ ಮೂಲಕ ಆದರೂ ಇರ್ಬೋದು, ಇಲ್ಲಾಂತಂದರೆ ಸ್ಕ್ರಿಪ್ಟ್ಸ್ ಮೂಲಕ ಆದ್ರೂ ಕೂಡ ಇರ್ಬೋದು. ಬಟ್ ಪ್ರೀ ಹಿಸ್ಟ್ರಿ ಅಂತಂದರೆ ಅದರದ್ದು ನಮಗೆ ಯಾವುದೇ ಥರದ್ದು ರಿಟರ್ನ್ ಪ್ರೂಫು ಇರೋದಿಲ್ಲ. ಸೊ ಅದಕ್ಕೆ ಅದನ್ನು ನಾವು ಪ್ರೀ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಅದಾದಮೇಲೆ ಇರಾನಿಯನ್ಸು ಮತ್ತು ಗ್ರೀಕ್ಸು ಇಂಡಿಯಾಗೆ ಏನು ಬಂದಿರಲ್ಲ, ಎಲ್ಲಿಂದ ಬಂದಿದ್ರು ಅಂತಂದರೆ ನಾರ್ತ್ ವೆಸ್ಟಿಂದ ಬಂದಿದ್ರು. ಸೊ ಮ್ಯಾನುಸ್ಕ್ರಿಪ್ಟ್ಸು ಏನಿತ್ತಲ್ಲ ಅದ ಮುಂಚೆ ಹಿಸ್ಟ್ರಿಯಲ್ಲಿ, ಸೊ ಮ್ಯಾನುಸ್ಕ್ರಿಪ್ಟ್ಸಿಂದ ಪೇಜಸ್ಸು ಯಾವುದರಿಂದ ಮಾಡಿರ್ತಿತ್ತು ಅಂತಂದರೆ ಪಾಮ್ ಲೀವ್ಸು. ಸೊ ಇದನ್ನು ಬೇರೆ ಬೇರೆ ಆಪ್ಷನ್ಸಲ್ಲಿ ಕೊಟ್ಟು ಕನ್ಫ್ಯೂಸು ಕೂಡ ಮಾಡ್ತಾಯಿರ್ತಾರೆ. ಅದಾದಮೇಲೆ ಮೆನ್ನು ವುಮನ್ನು ಗ್ರೋ ಮಾಡಿರುವಂಥ ಫಸ್ಟ್ ಕ್ರಾಪ್ಸ್ ಯಾವುದು ಅಂತ ಕೇಳಿದ್ರೆ ವೀಟು ಮತ್ತು ಬಾರ್ಲಿ. ಕಾಂದಹಾರ್ ಎಲ್ಲಿ ಪ್ರೆಸೆಂಟ್ ಇರುವಂಥದ್ದು, ಇದು ಅಫ್ಘಾನಿಸ್ತಾನದಲ್ಲಿದೆ ಕಾಂದಹಾರು. ಅದಾದಮೇಲೆ ಯಾವ ಇದು ಸ್ಟೇಟಲ್ಲಿ ಆಸ್ಟ್ರಿಚಿನ ಎಗ್ಗು ಕಂಡುಹಿಡಿದಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ಡಿಸ್ಕವರ್ ಮಾಡ್ಕೊಂಡಿದ್ದು ಅದನ್ನು ಮಹಾರಾಷ್ಟ್ರದಲ್ಲಿ. ಅದೇ ಥರ ಆ್ಯಶ್ನ, ಸೊ ಇದು ಆ್ಯಶ್ನ ತಮಿಳ್ನಾಡು ರೀಜನಲ್ಲೆಲ್ಲ, ಸಾರಿ ಕೇರಳ ರೀಜನಲ್ಲೆಲ್ಲ ಇದನ್ನು ಡಿಸ್ಕವರು ಮಾಡ್ಕೊಂಡಿದ್ರು. ಸೊ ಈ ಥರದ್ದು ಕೂಡ ಕೆಲವೊಂದು ಸರಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಕೆ ಪಿ ಎಸ್ ಸಿಯಲ್ಲಿ. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ರೆ ಹ್ಯಾಶ್ ಟ್ಯಾಗು ಎಗ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ. ಜೊತೆಗೆ ನಿಮಗೊಂದು ಕ್ವೆಶನ್ ಇದೆ, 7, 10, 8, 11, 9, 12, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.